ಹಾಯ್ ಹಲೋ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ನಾನು ಜಾಫ್ರಾನ್ ಚಾಯ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಅದ್ಭುತವಾಗಿರುವಂಥ ಈ ರೆಸಿಪಿಯನ್ನು ಮಾಡಲಿಕ್ಕೆ ತುಂಬ ಕಡಿಮೆ ಸಮಯನ ತೆಗೆದುಕೊಳ್ಳುತ್ತೆ. ಅದರಲ್ಲೂ ಟೀ ಡಿಕಾಕ್ಷನನ್ನು ಮಾಡಿಕೊಂಡು ಆ ನಂತರ ನಾವು ಹಾಲಿಗೆ ಬೆರೆಸುವಂಥದ್ದು. ಸೊ ನಾರ್ಮಲಿ ಮಾಡೋದಕ್ಕಿಂತ ಇದು ತುಂಬಾ ವಿಭಿನ್ನವಾಗಿರುತ್ತೆ. ಯಾವ ರೀತಿ ಮಾಡೋದು ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ಸುಮಾರು 3 ಟೇಬಲ್ಸ್ಪೂನ್ನಷ್ಟು ಟೀ ಪುಡಿಯನ್ನು ತೆಗೆದುಕೊಂಡಿದ್ದೀನಿ. ಆ ನಂತರ ಕೇಸರಿ ದಳ ಸುಮಾರು 2 ಚಿಟಿಕೆಯಷ್ಟು ತೆಗೆದುಕೊಂಡ್ರೆ ಸಾಕಾಗತ್ತೆ. ಈ ಕೇಸರಿ ದಳ ಹಾಕೋದ್ರಿಂದ ರಕ್ತ ಶುದ್ಧೀಕರಣ ಆಗುತ್ತೆ, ಹಾಗಾಗಿ ಬ್ಲಡ್ ಫ್ಲೋ ಚೆನ್ನಾಗಾಗತ್ತೆ. ಆ ನಂತರ 5-6 ಏಲಕ್ಕಿ, 1 ಕುಟಾಣಿಯನ್ನು ತೆಗೆದುಕೊಂಡು 5-6 ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಈ ರೀತಿ ಕುಟ್ಟು ಇಟ್ಕೋಬೇಕು. ನೋಡಿ, ಎಸ್, ಈಗಿದ್ದಕ್ಕೆ ಕೇಸರಿ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಲೈಟಾಗಿ ಕುಟ್ಕೊಳ್ಳೋಣ. ಈ ರೀತಿ ಕುಟ್ಟೋದ್ರಿಂದ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಂಥೇಳಿ. ಸ್ನೇಹಿತರೆ, ಇದಕ್ಕೆ ಶುಂಠಿ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಆದರೆ ಈಗ ಬಿಸಿಲುಗಾಲ ಅಲ್ವಾ, ಶುಂಠಿ ಹಾಕಿದ್ರೆ ಸ್ವಲ್ಪ ಎಕ್ಸಸ್ ಆಫ್ ಹೀಟ್ ಆಗುತ್ತೆ ಅನ್ನೋರು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಈಗ ಕುಟ್ಟಿದ್ದಾಗಿದೆ. ಈಗ ಒಂದು ಪಾತ್ರೆಗೆ 300 ml ನೀರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕರೆಕ್ಟಾಗಿ 3 ಗ್ಲಾಸು ಟೀ ಆಗುತ್ತೆ, ಆಯಿತಾ. ಈಗ ಇದಕ್ಕೆ ಕುಟ್ಟಿಟ್ಕೊಂಡಿರುವಂತಹ ಏಲಕ್ಕಿ ಮತ್ತು ಸ್ಯಾಫ್ರಾನ್ ಎರಡನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಟೀ ಪುಡಿ, ಎಸ್. ಈಗ ಇದನ್ನು ಡೈರೆಕ್ಟಾಗಿ ಸ್ಟೌವ್ ಮೇಲೆ ಇಡೋಣ. ನೋಡಿ, ಮೀಡಿಯಂ ಫ್ಲೇಮಲ್ಲಿ 6-8 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸಿ ಇಟ್ಕೊಬೋದು. ಸ್ನೇಹಿತರೆ, ನೀವು ಆರಾಮ್ಸೆ ಇದನ್ನು 4-5 ದಿನಗಳ ಕಾಲ ಫ್ರಿಡ್ಜಲ್ಲಿ ಎತ್ತಿ ಸ್ಟೋರ್ ಮಾಡ್ಕೋಬೋದು. ಈಗ ಇದು ಚೆನ್ನಾಗಿ ಕುದಿಲಿ ಸ್ನೇಹಿತರೆ, ಕೊತ್ತ 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 ಅಂತ ಕುದಿಬೇಕು. ಸೊ ದಟ್ ಕುದ್ದಾಗ ಅದು ಕಲರ್ ಚೆನ್ನಾಗಿ ಬಿಡುತ್ತೆ, ಆಯಿತಾ. ಈಗ ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಕುದಿತಿದೆ ಅಂತ. ತುಂಬ ಗಟ್ಟಿ ಇದೆ ಮೇಡಮ್ ಅಂತ ಅಂದರೆ ನೀವು ಬೇಕಾದರೆ 1/4 ಗ್ಲಾಸ್ನಷ್ಟು ಮತ್ತೆ ನೀರನ್ನು ಆ್ಯಡ್ ಮಾಡ್ಕೋಬೋದು, ಇಲ್ಲ ಅಂದರೆ ತೊಂದರೆ ಇಲ್ಲ. ಈಗ ಸ್ಟವನ್ನು ಆಫ್ ಮಾಡಿ ಕೆಳಗಿಳಿಸ್ಕೊಂಡಿದ್ದೀನಿ. ನಂತರ ಇದನ್ನು ನೀಟಾಗಿ ಶೋಧಿಸ್ಕೊಂಬಿಡೋಣ. ಈ ರೀತಿ ನೀಟಾಗಿ ಶೋಧಿಸಿದಾಗ ಒಂದು ಚೂರು ಕೂಡ ಗಸಿ ಬೀಳೋದಿಲ್ಲ, ಗೊತ್ತಾಯ್ತಲ್ಲ. ಸೊ ಆಗ ಏನಾಗುತ್ತೆ, ನಿಮ್ಮ ಟೀ ಇನ್ನೂ ರುಚಿಯಾಗಿರುತ್ತೆ. ಎಸ್, ಈಗ ಡಿಕಾಕ್ಷನ್ ಕೂಡ ರೆಡಿಯಾಗಿದೆ. ಈಗ ಡೈರೆಕ್ಟಾಗಿ ಬನ್ನಿ, ಟೀ ಯಾವ ರೀತಿ ಮಾಡೋದು ನೋಡೋಣ. ಒಂದು ಕ್ಯಾಟಲ್ಗೆ ಅಥವಾ ಒಂದು ಪಾತ್ರೆಗೆ ಸುಮಾರು 2 ಕಪ್ನಷ್ಟು ನಾನಿಲ್ಲಿ ಹಾಲನ್ನು, ಗಟ್ಟಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಗಟ್ಟಿ ಹಾಲನ್ನು ಹಾಕಿದ ನಂತರ ಇಲ್ಲಿ ಸುಮಾರು 2 ಟೀಸ್ಪೂನ್ನಷ್ಟು ಸಕ್ಕರೆ, 2 ಸ್ವಲ್ಪ ಚೆನ್ನಾಗಿ ಕುದಿಲಿ. ಈ ರೀತಿ ಉಕ್ಕು ಬರ್ತಿರಬೇಕಾದ್ರೆ ನಾನಿಲ್ಲಿ ಟೀ ಡಿಕಾಕ್ಷನನ್ನು ಹಾಕ್ಕೊಳ್ತೀನಿ. ನೋಡ್ಕೊಳ್ಳಿ, ಎಸ್, ಈ ರೀತಿ ತಿರುಗಿಸ್ಕೊಂಡೊಮ್ಮೆ ನೋಡ್ಕೊಳ್ಳಿ. ನಿಮಗೆ ಬೇಕು ಅಂದಲ್ಲಿ ಇನ್ನು ಸ್ವಲ್ಪ ಹಾಕ್ಕೋಬೋದು, ತೊಂದರೆ ಇಲ್ಲ. ನಿಮಗೆ ಸ್ಟ್ರಾಂಗಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನೋಡ್ತಿದ್ದೀರಾ, ಸಾಕು, ಇಷ್ಟು ಕಲರ್ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಡಾರ್ಕ್ ಇದ್ದರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ನೀವು ಆ ರೀತಿ ಬೇಕಾದರೆ ಮಾಡ್ಕೋಬೋದು. ನಾನಿಲ್ಲಿ ಟೀ ಡಿಕಾಕ್ಷನ್ ಹಾಕಿದ ನಂತರ ಕೇವಲ 2 ನಿಮಿಷಗಳ ಕಾಲ ನಾನು ಸ್ಟೌವ್ ಮೇಲೆ ಇಟ್ಟಿದ್ದೆ. ಇಮಿಡಿಯೇಟ್ ಸ್ಟೌವನ್ನು ಆಫ್ ಮಾಡಿ ಡೈರೆಕ್ಟಾಗಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುವಂತಹ ಟೀ, ಈ ಜಾಫ್ರಾನ್ ಟೀಯನ್ನು ನೀವು ಖಂಡಿತ ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ. ಹಾಗೂ ಕುಡಿತಾ ಇದ್ರೆ ನಿಜವಾಗ್ಲೂ ಅದ್ರ ಮಜಾನೇ ಬೇರೆ. ಈ ಕೇಸರಿ ದಳಗಳನ್ನು ನೀವು ನೋಡಿರ್ಬೋದು, ಸಾಮಾನ್ಯವಾಗಿ ಬಸ್ರೀರ್ಗೆ ಕೊಡ್ತಾರೆ ಮಗು ಬೆಳ್ಳಗುಟ್ಟತ್ತೆ ಅಂತ. ಖಂಡಿತವಾಗ್ಲೂ ಇಲ್ಲ ಸ್ನೇಹಿತರೆ, ಕೇಸರಿ ದಳ ನಮ್ಮ ರಕ್ತವನ್ನು ಶುದ್ಧೀಕರಣ ಮಾಡುತ್ತೆ. ಹಾಗಾಗಿ ಸೊ ರಕ್ತ ಶುದ್ಧೀಕರಣ ಆಯಿತು ಅಂದರೆ ಆರೋಗ್ಯವಾಗಿ ದಷ್ಟಪುಷ್ಟವಾಗಿ ಮಗು ಹುಟ್ಟುತ್ತೆ ಅನ್ನೋದೊಂದು ಕಾನ್ಸೆಪ್ಟು. ಸೊ ವಾವ್, ಕುಡಿತಾ ಇದ್ರೆ ಸೂಪರಾಗಿದೆ ಈ ಜಾಫ್ರಾನ್ ಚಾಯ್. ನೀವು ಕೂಡ ನಿಮ್ಮ ಮನೆಗಳಲ್ಲಿ ಒಮ್ಮೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಇದೇ ರೀತಿ ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವೀಡಿಯೋ ಒಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಬಾಯ್, ಥ್ಯಾಂಕ್ ಯು.